ಆತ್ಮೀಯರೇ ಸ್ಪರ್ಧಾತ್ಮಕ ಪರೀಕ್ಷೆಯ ತಯಾರಿಯಲ್ಲಿ ಮಹಾಜನಪದಗಳ ಬಗ್ಗೆ ಬಹಳ ಪ್ರಮುಖವಾದ ಒಂದಿಷ್ಟು ಮಾಹಿತಿಯನ್ನು ಈ ವಿಡಿಯೋದಲ್ಲಿ ಚರ್ಚೆ ಮಾಡೋಣ ಎಲ್ಲ ಸ್ಪರ್ಧಾತ್ಮಕ ಪರೀಕ್ಷಾರ್ಥಿಗಳಿಗೆ ಇದು ಸಹಾಯ ಮಾಡುತ್ತೆ ಎನ್ನುವ ಭರವಸೆಯೊಂದಿಗೆ ಇದನ್ನು ಆರಂಭಿಸ್ತಾ ಇದ್ದೀನಿ ಮಹಾಜನಪದಗಳ ಬಗ್ಗೆ ಉಲ್ಲೇಖ ಉಲ್ಲೇಖ ಮಾಡಿರುವಂತಹ ಕೃತಿ ಯಾವುದು ಅನ್ನುವ ಪ್ರಶ್ನೆ ಕೂಡ ಬಹಳ ಪ್ರಮುಖವಾದದ್ದು ಬೌದ್ಧ ಗ್ರಂಥ ಅಂಗುತ್ತರ ನಿಕಾಯದಲ್ಲಿ ಹದಿನಾರು ಮಹಾಜನಪದಗಳ ಉಲ್ಲೇಖ ಇದೆ ಆ ಮಹಾಜನಪದಗಳು ಯಾವ್ಯಾವುದು ಅವುಗಳ ರಾಜಧಾನಿ ಯಾವುದಾಗಿತ್ತು ಅದನ್ನು ಆಳಿದಂತಹ ಪ್ರಮುಖ ದೊರೆ ಯಾರು ಈ ಮಾಹಿತಿಯನ್ನು ತಿಳ್ಕೊಳ್ಳೋಣ ಈ ವಿಡಿಯೋದಲ್ಲಿ ಮೊದಲನೇದಾಗಿ ಕಾಶಿ ಇಂದ ಆರಂಭಿಸೋಣ ಒಂದು ಪ್ರಮುಖವಾದಂತಹ ಮಹಾಜನಪದ ಕಾಶಿ ವಾರಣಾಸಿ ಅಥವಾ ಬನಾರಸ್ ಇದರ ರಾಜಧಾನಿ ಮನೋಜ ಇದರ ಸ್ಥಾಪಕ ಮುಂದುವರೆದು ಕಾಶಿಯ ಉತ್ತರ ಭಾಗದಲ್ಲಿ ನಾವು ಮತ್ತೊಂದು ಮಹಾಜನಪದವನ್ನು ನೋಡ್ತಾ ಇದ್ದೀವಿ ಕೋಸಲ ಬಹಳ ಪುರಾಣ ಪ್ರಸಿದ್ಧವಾದಂತಹ ಮಹಾಜನಪದ ಇಕ್ಷ್ವಾಕು ಸಂತತಿಯವರಿಂದ ಆಳ್ವಿಕೆಗೊಳಗಾಗಿತ್ತು ಎಂಬಂತಹ ಪ್ರತೀತಿ ಇದೆ ಅಯೋಧ್ಯೆ ಇದರ ರಾಜಧಾನಿ ಪ್ರಸೇನಜಿತ ಜಿತ ಕೋಸಲವನ್ನಾಳಿದ ಒಬ್ಬ ಪ್ರಮುಖ ಗಣ್ಯ ಅರಸ ಮತ್ತು ಆತ ಬುದ್ಧನ ಸಮಕಾಲೀನನು ಹೌದು ಅತ್ಯಂತ ಪೂರ್ವದಲ್ಲಿರುವಂತಹ ಮಹಾಜನಪದ ಅಂಗ ಅಂಗದ ರಾಜಧಾನಿ ಚಂಪ ಅಂತ ನಾವು ನೋಡ್ತೀವಿ ಇದು ವಾಣಿಜ್ಯ ವ್ಯವಹಾರಗಳಿಗೆ ಬಹಳ ಪ್ರಸಿದ್ಧವಾದಂತಹ ಮಹಾಜನಪದ ಆ ನಂತರದಲ್ಲಿ ಮಗಧ ಬಹಳ ಪ್ರಮುಖವಾದಂತಹ ಒಂದು ಮಹಾಜನಪದ ಗಿರಿವ್ರಜ ಅಥವಾ ರಾಜಗ್ರಹ ಆರಂಭದ ರಾಜಧಾನಿ ನಂತರದಲ್ಲಿ ಪಾಟಲಿಪುತ್ರ ರಾಜಧಾನಿಯಾಗತ್ತೆ ಜರಾಸಂಧ ಮಗಧದ ಸ್ಥಾಪಕ ಬುದ್ಧನ ಸಮಕಾಲೀನರಾದಂತಹ ಬಿಂಬಿಸಾರ ಮತ್ತು ಅಜಾತ ಶತ್ರು ಈ ಮನೆತನದ ಈ ಮಹಾಜನಪದದ ಬಹಳ ಪ್ರಮುಖವಾದಂತಹ ದೊರೆಗಳು ಮಗಧದ ದೊರೆಗಳು ಬುದ್ಧನ ಸಮಕಾಲೀನರು ಬಿಂಬಿಸಾರ ಮತ್ತು ಅಜಾತ ಶತ್ರು ಇನ್ನು ಮುಂದುವರೆದು ವೃಜ್ಜಿ ಮಗಧದ ಉತ್ತರ ಭಾಗದಲ್ಲಿರುವಂತಹ ಮಹಾಜನಪದ ಬಹಳ ವಿಶೇಷವಾದಂತಹ ಮಹಾಜನಪದ ಇದು ಇಲ್ಲಿ ರಾಜನಿರಲಿಲ್ಲ ಆಡಳಿತವನ್ನು ನೋಡಿಕೊಳ್ಳೋದಕ್ಕೆ ಹಿರಿಯರ ಒಂದು ಸಭೆ ಇತ್ತು ಎಂಟು ಬುಡಕಟ್ಟುಗಳು ಸೇರಿ ಈ ವೃಜ್ಜಿ ರಾಜ್ಯವನ್ನು ನಿರ್ಮಾಣ ಮಾಡಿದ್ವು ಮಹಾಜನಪದವನ್ನು ವೈಶಾಲಿ ಇದರ ರಾಜಧಾನಿ ಆ ನಂತರದಲ್ಲಿ ನಾವು ಛೇದಿ ಮಹಾಜನಪದಗಳ ಕಡೆಗೆ ಬರೋಣ ಯಮುನಾ ಮತ್ತು ನರ್ಮದಾ ನದಿಯ ನಡುವೆ ಇರುವಂತಹ ಬುಂದೇಲ್ ಖಂಡದ ಪೂರ್ವ ಭಾಗದಲ್ಲಿದ್ದಂತಹ ಒಂದು ಮಹಾಜನಪದವೇ ಛೇದಿ ಸುಕ್ತಿಮತಿ ಇದರ ರಾಜಧಾನಿ ಮುಂದೆ ಈ ಛೇದಿ ಮನೆತನ ಕಳಿಂಗದ ಉದಯಕ್ಕೆ ಕೂಡ ಕಾರಣ ಆಗುತ್ತೆ ಛೇದಿಯ ಉತ್ತರ ಭಾಗದಲ್ಲಿರುವಂತಹ ಇನ್ನೊಂದು ಮಹಾಜನಪದವೇ ವತ್ಸ ವತ್ಸದ ರಾಜಧಾನಿ ಕೌಶಂಬಿ ಗಂಗಾ ನದಿಯ ದಕ್ಷಿಣ ಭಾಗದಲ್ಲಿ ಕೇಂದ್ರೀಕೃತವಾಗಿತ್ತು ಈ ಮಹಾಜನಪದ ಉದಯನ್ ಇದರ ಒಬ್ಬ ಗಣ್ಯ ಅರಸು ಮತ್ತು ಆತ ಆತನ ಬಗ್ಗೆ ಅನೇಕ ಗ್ರಂಥಗಳು ಕೂಡ ರಚನೆಯಾಗಿವೆ ಅದರಲ್ಲಿ ಭಾಸನ ಸಪ್ನವ ವಾಸವದತ್ತ ಹರ್ಷನ ಪ್ರಿಯದರ್ಶಿಕ ಮತ್ತು ರತ್ನಾವಳಿ ನಾಟಕಗಳನ್ನು ಇಲ್ಲಿ ನಾವು ಉಲ್ಲೇಖಿಸಬಹುದು ಇನ್ನು ಮುಂದುವರೆದು ಮಲ್ಲ ಮಹಾಜನಪದ ಉತ್ತರ ಪ್ರದೇಶದ ಗೋರಖ್ಪುರ್ ಜಿಲ್ಲೆಯಲ್ಲಿ ಇದ್ದಂತಹ ಒಂದು ಮಹಾಜನಪದವೇ ಮಲ್ಲ ಖುಷಿನಗರ ಇದರ ರಾಜಧಾನಿ ಕೂಡ ಮಲ್ಲದ ಒಂದು ಪ್ರಮುಖವಾದಂತಹ ಪ್ರದೇಶ ಅಂತ ನಾವು ಇಲ್ಲಿ ಹೆಸರಿಸಬಹುದು ಮುಂದುವರೆದು ನಾವು ಮತ್ತೊಂದು ಮಹಾಜನಪದಗಳ ಕಡೆಗೆ ಬರೋಣ ಕುರು ಮಹಾಜನಪದ ದೆಹಲಿ ಮೀರತ್ ಥಾನೇಶ್ವರವನ್ನ ಒಳಗೊಂಡಂತಹ ಒಂದು ಮಹಾಜನಪದ ಇಂದ್ರಪ್ರಸ್ಥ ಇದರ ರಾಜಧಾನಿ ಯುಧಿಷ್ಠಿರ ಗೋತ್ರಕ್ಕೆ ಮಹಾಭಾರತದಲ್ಲಿ ಬರುವಂತಹ ಯುಧಿಷ್ಠಿರ ಗೋತ್ರಕ್ಕೆ ಸೇರಿದಂತಹ ಧನಂಜಯ ಈ ಕುರು ವಂಶದ ಸ್ಥಾಪಕ ಕುರು ವಂಶ ಅನ್ನೋದಕ್ಕಿಂತ ಕುರು ಮಹಾಜನಪದದ ಸ್ಥಾಪಕ ಇನ್ನು ಪಾಂಚಾಲ ಮಹಾಜನಪದಕ್ಕೆ ಬರೋಣ ಪ್ರಮುಖವಾದಂತಹ ಮಹಾಜನಪದ ಪಾಂಚಾಲ ಕಾಂಪಿಲ್ಯ ಇದರ ರಾಜಧಾನಿ ಕೆಲವೊಂದು ಸಲ ಇದನ್ನ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಕೇಳುವಾಗ ಉತ್ತರ ಪಾಂಚಾಲ ದಕ್ಷಿಣ ಪಾಂಚಾಲದ ರಾಜಧಾನಿನ ಸಪರೇಟ್ ಆಗಿ ಕೇಳ್ತಾರೆ ಉತ್ತರ ಪಾಂಚಾಲವನ್ನು ಕೇಳಿದ್ರೆ ಅಹಿಚ್ಛತ್ರ ದಕ್ಷಿಣ ಪಾಂಚಾಲವನ್ನು ಕೇಳಿದ್ರೆ ಕಾಂಪಿಲ್ಯ ಸಾಮಾನ್ಯವಾಗಿ ಪಾಂಚಾಲದ ರಾಜಧಾನಿ ಕಾಂಪಿಲ್ಯ ಅಂತಾನೆ ಪ್ರಸಿದ್ಧ ಇನ್ನು ಮುಂದುವರೆದು ನಾವು ಮತ್ತೊಂದು ಪ್ರಮುಖ ರಾಜ ಮಹಾಜನಪದಗಳ ಕಡೆಗೆ ಬಂದರೆ ಅದು ಮತ್ಸ್ಯ ಇವತ್ತಿನ ರಾಜಸ್ಥಾನದ ಭಾಗದಲ್ಲಿದ್ದಂತಹ ಮಹಾಜನಪದ ಜೈಪುರ ಆಳ್ವಾರ್ ಭರತ್ಪುರವನ್ನ ಒಳಗೊಂಡ ಒಳಗೊಂಡಿತ್ತು ಇದು ಕುರುವಿನಿಂದ ದಕ್ಷಿಣಕ್ಕೆ ಮತ್ತು ಶಿರಸೇನಾದಿಂದ ಪಶ್ಚಿಮಕ್ಕೆ ಇದ್ದಂತಹ ಮಹಾಜನಪದ ಸ್ಪರ್ಧಾತ್ಮಕ ಪರೀಕ್ಷೆಗಳಲ್ಲಿ ರಾಜಸ್ಥಾನದ ಪರಿಸರದಲ್ಲಿದ್ದಂತಹ ಮಹಾಜನಪದ ಯಾವುದು ಅಂತ ಕೇಳ್ಬೋದು ಅದು ಮತ್ಸ್ಯ ಮತ್ಸ್ಯ ಮಹಾಜನಪದ ಇದು ವಿರಾಟ ನಗರವನ್ನ ರಾಜಧಾನಿಯನ್ನಾಗಿ ಒಳಗೊಂಡಿತ್ತು ಮುಂದುವರೆದು ಮತ್ತೊಂದು ಜನಪದ ಶುರಸೇನ ಮಥುರಾವನ್ನ ರಾಜಧಾನಿಯಾಗಿ ಹೊಂದಿತ್ತು ಬುದ್ಧನ ಶಿಷ್ಯನಾಗಿದ್ದಂತಹ ಅವಂತಿ ಪುತ್ರ ಆಳ್ತಿದ್ದ ಅಂತ ನೋಡ್ಬೋದು ಇನ್ನು ಮುಂದುವರೆದು ಅಸ್ಮಾಕ ಅತ್ಯಂತ ದಕ್ಷಿಣದಲ್ಲಿ ಇದ್ದಂತಹ ಮಹಾಜನಪದ ಅಸ್ಮಾಕ ಗೋದಾವರಿ ನದಿ ತೀರದಲ್ಲಿ ಇತ್ತು ಪೌಂಡನ್ಯಪುರ ಅಥವಾ ಪೋತನಪುರ ಪೋತಾಲಿ ಹೀಗೆ ಬೇರೆ ಬೇರೆ ಹೆಸರುಗಳಿಂದ ಕರೆಯಲ್ಪಡ್ತಾ ಇದ್ದಂತಹ ರಾಜಧಾನಿಯನ್ನು ಹೊಂದಿತ್ತು ಅಸ್ಮಾಕ ಸಾಮಾನ್ಯವಾಗಿ ಪೋತಾಲಿ ಅಥವಾ ಪೌಂಡನ್ಯಪುರವನ್ನು ರಾಜಧಾನಿಯಾಗಿ ಹೊಂದಿತ್ತು ಅಸ್ಮಾಕ ದಕ್ಷಿಣದ ಅತ್ಯಂತ ದಕ್ಷಿಣದ ಮಹಾಜನಪದ ಗೋದಾವರಿ ನದಿ ತೀರದಲ್ಲಿ ಇದ್ದಂತಹ ಮಹಾಜನಪದ ಮುಂದುವರೆದು ಅವಂತಿ ಮಹಾಜನಪದ ಮಾಳ್ವಾ ನಿಮಾರ್ ಮತ್ತೆ ಮಧ್ಯಪ್ರದೇಶದ ಹಲವಾರು ಭಾಗವನ್ನು ಒಳಗೊಂಡಂತಹ ಮಹಾಜನಪದ ಉಜ್ಜಯಿನಿ ಇದರ ರಾಜಧಾನಿ ಇಲ್ಲಿ ಕೂಡ ರಾಜಧಾನಿಯನ್ನು ಕೆಲವೊಮ್ಮೆ ಉತ್ತರ ಅವಂತಿ ದಕ್ಷಿಣ ಅವಂತಿ ಅಂತ ಕೇಳ್ತಾರೆ ಉತ್ತರ ಅವಂತಿ ಆದರೆ ಉಜ್ಜಯಿನಿ ದಕ್ಷಿಣ ಅವಂತಿ ಆದರೆ ಮಹಿಷ್ಮತಿ ಪ್ರದ್ಯೋತ ಬುದ್ಧನ ಸಮಕಾಲೀನ ದೊರೆ ಈತ ಬಹಳ ಪ್ರಸಿದ್ಧನಾಗಿದ್ದ ಎಲ್ಲ ಮಹಾಜನಪದಗಳು ಕೂಡ ಪ್ರದ್ಯೋತ ಅಂತಂದ್ರೆ ಹೆದರ್ತಾ ಅನ್ನುವಂಥ ಉಲ್ಲೇಖ ಇದೆ ಆತನಿಗೆ ಚಂಡ ಮಹಾಸೇನ ಎನ್ನುವಂತಹ ಬಿರುದುಗಳು ಕೂಡ ಇದುವು ಆ ಮುಂದುವರೆದು ನಾವು ಮುಂದಿನ ಒಂದು ಮಹಾಜನಪದಗಳ ಕಡೆಗೆ ಬಂದರೆ ವಾಯುವ್ಯ ಭಾಗದಲ್ಲಿದ್ದಂತಹ ಮಹಾಜನಪದ ಗಾಂಧಾರ ಗಾಂಧಾರ ತಕ್ಷಶಿಲೆಯನ್ನ ರಾಜಧಾನಿಯಾಗಿ ಹೊಂದಿತ್ತು ಪುಕ್ಯ ಸತಿ ಎಂಬಂತಹ ಒಬ್ಬ ಪ್ರಸಿದ್ಧ ರಾಜ ಈ ತಕ್ಷಶಿಲೆಯನ್ನ ಅಥವಾ ಗಾಂಧಾರ ಮಹಾಜನಪದವನ್ನ ಆಳಿದ್ದ ಇನ್ನು ವಾಯುವ್ಯ ಭಾಗದ ಗಡಿಯಲ್ಲಿ ಇದ್ದಂತಹ ಮಹಾಜನಪದ ಕಾಂಬೋಜ ರಾಜಪುರ ಇದರ ರಾಜಧಾನಿಯಾಗಿತ್ತು ಹೀಗೆ ನಾವು ಅಂಗುತ್ತರ ನಿಕಾಯದಲ್ಲಿ ಉಲ್ಲೇಖಿಸಿದಂತೆ ಹದಿನಾರು ವಿಭಿನ್ನ ಮಹಾಜನಪದಗಳನ್ನು ನೋಡಿದ್ವಿ ಅತ್ಯಂತ ಪೂರ್ವದಲ್ಲಿ ಅಂಗ ಅತ್ಯಂತ ದಕ್ಷಿಣದಲ್ಲಿ ಅಸ್ಮಾಕ ಹಾಗೂ ಅತ್ಯಂತ ವಾಯುವ್ಯ ಭಾಗದಲ್ಲಿ ನಾವು ರಾಜ್ ರಾಜಪುರವನ್ನು ರಾಜಧಾನಿ ಹೊಂದಿದಂತಹ ಕಾಂಬೋಜ ಮಹಾಜನಪದವನ್ನು ಗಮನಿಸಿದ್ದೀವಿ ಹೀಗೆ ಹದಿನಾರು ಮಹಾಜನಪದಗಳು ನಮ್ಮ ಸ್ಪರ್ಧಾತ್ಮಕ ಪರೀಕ್ಷೆಯಲ್ಲಿ ಸಾಕಷ್ಟು ಸಹಾಯ ಮಾಡೋ ಮಾಡತ್ತೆ ಇದನ್ನು ಚೆನ್ನಾಗಿ ಅಧ್ಯಯನ ಮಾಡಿ ಧನ್ಯವಾದಗಳು ಥ್ಯಾಂಕ್ ಯು